ಹಲೋ ಗಾಯ್ಸ್, ಇವತ್ತು ನಾನು ಈ ರೀತಿ ಬಹಳ ಟ್ರೆಂಡಿಂಗ್ ಆದ ಬಹಳ ಬ್ಯೂಟಿಫುಲ್ ಆದಂಥ ಒಂದು ಪೋಸ್ಟರನ್ನು, ಈ ರೀತಿ 3D ಬ್ಯಾನರನ್ನು ನನ್ನ ಪಿಕ್ಸೆಲ್ ಲ್ಯಾಬ್ನಲ್ಲಿ ಹೇಗೆ ಮಾಡುವಂತ ನೋಡುವ. ಇದನ್ನೆಲ್ಲ ಫೋಟೋಶಾಪ್ನಲ್ಲಿ ಮಾಡ್ತಾರೆ, ಆದರೆ ಫೋಟೋಶಾಪ್ನ ಅವಶ್ಯಕತೆ ಇಲ್ಲದೆ ಪಿಕ್ಸೆಲ್ ಲ್ಯಾಬ್ನಲ್ಲಿ ಹೇಗೆ ಈಸಿಯಾಗಿ ಪಿಕ್ಸೆಲ್ ಲ್ಯಾಬ್ನಲ್ಲಿ ಟೂಲ್ಸನ್ನು ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಬಹಳ ಈಸಿಯಾದ ರೂಪದಲ್ಲಿ ಮಾಡ್ಬೋದು, ಬನ್ನಿ ಫ್ರೆಂಡ್ಸ್. ಅದಕ್ಕೆ ಅಂತ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅದೇ ರೀತಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ಫಾಲೋ ಮಾಡಿ ಫ್ರೆಂಡ್ಸ್. ಫಸ್ಟಿಗೆ ನಾವು ಪಿಕ್ಸೆಲ್ಲಾಬನ್ನು ಓಪನ್ ಮಾಡಿ ಸೈಜನ್ನು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜನ್ನು ನಾವು ಚೂಸ್ ಮಾಡಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಅದಕ್ಕೆ ಯಾವ ಬ್ಯಾಕ್ಗ್ರೌಂಡ್ ಬೇಕು ಅದನ್ನು ನಾವು ನಮ್ಮ ಫೈಲ್ ಮ್ಯಾನೇಜರಿಂದ ಆ್ಯಡ್ ಮಾಡಿ ಅದನ್ನು ಬೇಕಾದ ಸೈಜ್ಗೆ ಫಿಟ್ ಮಾಡಿ ಲಾಕ್ ಮಾಡಿ ಇಡಿ ಫ್ರೆಂಡ್ಸ್. ನೆಕ್ಸ್ಟ್ ನೀವು ಟೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನೀವು ಏನು ಹೆಸರು ಬರೀತೀರೋ ಅಥವಾ ಬರ್ತ್ಡೇ ಹೆಸರು ಬರೀತೀರೋ ಬೇಬಿ ಹೆಸರು ಬರೀತೀರೋ ಏನು ಬರೀತೀರೋ ಅದರ ನೇಮನ್ನು ನೀವಲ್ಲಿ ಬರೀಬೇಕು ಫ್ರೆಂಡ್ಸ್. ಟೆಕ್ಸ್ಟ್ ಸೆಲೆಕ್ಟ್ ಮಾಡಿ ಸ್ಟ್ರಾಕ್ ಆಪ್ಷನನ್ನು ಕ್ಲಿಕ್ ಮಾಡಿ ಅದಕ್ಕೊಂದು ಇಮೇಜನ್ನು ಆ್ಯಡ್ ಮಾಡಿ. ಈ ಟೈಪು ಗೋಲ್ಡನ್ ಟೈಪ್ ಇಮೇಜ್ಗೆ ಬ್ಯಾಕ್ಗ್ರೌಂಡ್ ಸಿಗ್ತದೆ ನೆಟ್ನಲ್ಲಿ, ಅದನ್ನು ಡೌನ್ಲೋಡ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಬೋದು ಅಥವಾ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಈ ರೀತಿ ಆ್ಯಡ್ ಮಾಡಿ ಈ ಆಪ್ಷನ್ ಎನೇಬಲ್ ಮಾಡಿ ಫ್ರೆಂಡ್ಸ್. ಅಲ್ಲಿರುವಂತಹ ಗರ್ಡ್ ಆಪ್ಷನ್ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ನಮಗೆ ಬೇಕಾದ ಹಾಗೆ ಅಲೈನ್ಮೆಂಟ್ ಮಾಡಲಿಕ್ಕೆ ಯೂಸ್ಫುಲ್ ಆಗ್ತದೆ ಫ್ರೆಂಡ್ಸ್. ನೆಕ್ಸ್ಟ್ ನೀವು ಅಲ್ಲಿರುವಂತಹ ಟೆಕ್ಸ್ಟನ್ನು ಡೂಪ್ಲಿಕೇಟ್ ಮಾಡಿ, ಈ ರೀತಿ ಡೂಪ್ಲಿಕೇಟ್ ಮಾಡಿದ ನಂತರ ಅದರಲ್ಲಿರುವಂತಹ ಒಂದೊಂದು ಅಕ್ಷರಗಳನ್ನು ಮಾತ್ರ ಇಟ್ಟು ಬೇರೆ ಅಕ್ಷರಗಳನ್ನು ಡಿಲೀಟ್ ಮಾಡಿ. ಫಸ್ಟ್ ಇದು ಬಿ, ಆ ಬಿಯನ್ನು ಸೆಲೆಕ್ಟ್ ಮಾಡಿ ಇನ್ನೊಮ್ಮೆ ಆ ಟೆಕ್ಸ್ಟನ್ನು ಡೂಪ್ಲಿಕೇಟ್ ಮಾಡಿ ಅಲ್ಲಿ ಬಿ ತೆಗೆದು ಇನ್ನು ನೆಕ್ಸ್ಟ್ ಇರುವಂತಹ ಸ್ಪೆಲ್ಲಿಂಗ್ ಎ, ಆ ಎಯನ್ನು ಮಾತ್ರ ಇಡಿ. ಈ ರೀತಿ ಎಲ್ಲ ಅಕ್ಷರಗಳನ್ನು ಇದೇ ರೀತಿ ಮಾಡಿ, ಒಂದೊಂದು ಅಕ್ಷರಗಳನ್ನು ಕರೆಕ್ಟಾಗಿ ಈ ರೀತಿ ಬೇಕಾದ ಹಾಗೆ ನಮಗೆ ಹೇಗೆ ಬೇಕು ಆ ರೀತಿ ನಾವು ಅಲೈನ್ಮೆಂಟ್ ಮಾಡ್ತಾ ಹೋಗಬೇಕು. ಈ ಮೆಥಡ್ ನಿಮಗೆ ಗೊತ್ತಾಯಿತು ಅಂತ ಅನಿಸ್ತೇನೆ. ಆ ರೀತಿ ಅದನ್ನು ಡೂಪ್ಲಿಕೇಟ್ ಮಾಡುವುದು, ಅದರಲ್ಲಿ ಒಂದೊಂದು ಸ್ಪೆಲ್ಲಿಂಗನ್ನು ಮಾತ್ರ ಇಟ್ಟು ಬಾಕಿರುವ ಸ್ಪೆಲ್ಲಿಂಗನ್ನು ಡಿಲೀಟ್ ಮಾಡುವುದು. ನೆಕ್ಸ್ಟ್ ಅದೇ ರೀತಿ ಡೂಪ್ಲಿಕೇಟ್ ಮಾಡುವುದು, ಒಂದು ಸ್ಪೆಲ್ಲಿಂಗ್ ಇಟ್ಟು ಬಾಕಿ ಅದನ್ನು ಡಿಲೀಟ್ ಮಾಡುವುದು. ಈ ರೀತಿ ಎಲ್ಲ ಸ್ಪೆಲ್ಲಿಂಗನ್ನು ಕೂಡ ನಮಗೆ ಯಾವ ಡಿಸೈನಲ್ಲಿ ಬೇಕು ಆ ರೀತಿ ನಾವು ಈ ಥರ ಅಲೈನ್ಮೆಂಟ್ ಬರುತ್ತಾ ಹೋಗ್ಬೋದು. ಓಕೆ, ಪರ್ಫೆಕ್ಟ್. ಈ ರೀತಿ ಎಲ್ಲ ಸ್ಪೆಲ್ಲಿಂಗನ್ನು ಕೂಡ ಬರಿಬೇಕು. ನೆಕ್ಸ್ಟ್ ನಾವು ಇಲ್ಲಿರು ಬರೆದಂತಹ ಎಲ್ಲ ಅಲೈನ್ಮೆಂಟ್ ಮಾಡಿದಂತಹ ಎಲ್ಲ ಫಾಂಟನ್ನು ಕೂಡ ಒಂದೇ ಒಂದು ಪಿಕ್ಚರ್ ಆಗಿ ಮಾಡಬೇಕು. ಅದನ್ನೆಲ್ಲವನ್ನು ಕೂಡ ಈ ರೀತಿ ಸೆಲೆಕ್ಟ್ ಮಾಡುವುದು, ಅದನ್ನು ಗ್ರೂಪ್ ಮಾಡಿದರೆ ಅದೆಲ್ಲ ಒಂದೇ ಪಿಕ್ಚರ್ ಆಗಿ ಆಗ್ತದೆ. ನಂತರ ಅದಕ್ಕೆ 3D ನಾವು ಕೊಡ್ಬೋದು, ಇಲ್ಲಾದರೆ ಒಂದೊಂದಕ್ಕೆ ಕೊಡಲಿಕ್ಕೆ ತುಂಬ ಸಮಯ ವೇಸ್ಟ್ ಆಗ್ತದೆ. ನೆಕ್ಸ್ಟ್ ಆ ಗ್ರೂಪ್ ಮಾಡಿದ ಪಿಕ್ಚರ್ನ ಸೆಲೆಕ್ಟ್ ಮಾಡಿ ಈ ರೀತಿ ಕೆಳಗೆ ಬನ್ನಿ. ಅಲ್ಲಿ 3D ಎಂಬ ಆಪ್ಷನ್ ಇದೆ, ಅಲ್ಲಿ 3D ಆಪ್ಷನ್ ನೀವು ಎನೇಬಲ್ ಮಾಡಿ. ಎನೇಬಲ್ ಮಾಡಿ ಈ ರೀತಿ ಕಟ್ಕಟ್ ಆಗ್ತದೆ, ಆಗ ನೀವು ಸ್ವಲ್ಪ ಸೈಜನ್ನು ಅಡ್ಜಸ್ಟ್ ಮಾಡಿದರೆ ಕರೆಕ್ಟ್ ಆಗ್ತದೆ. ಓಕೆ, ಇನ್ನು ನೆಕ್ಸ್ಟ್ ಇಲ್ಲಿರುವಂಥ ಆಪ್ಷನನ್ನು ಈ ರೀತಿ ಮಾಡಿ, ಇಲ್ಲಿ ಆಪ್ಷನನ್ನು ಯಾವ ರೀತಿ ಮಾಡ್ತಾ ಇದ್ದೀರೋ ಸ್ವಲ್ಪ ಆಚೆ ಈಚೆ ಡಾರ್ಕ್ ಮಾಡಿ, ಡೆಪ್ತನ್ನು ಸ್ವಲ್ಪ ಕಡಿಮೆ ಮಾಡಿ, ಈ ರೀತಿ ಒಂದೊಂದು ಆಪ್ಷನನ್ನು ಮಾಡಿದರೆ ಅದಕ್ಕೆ 3D ಫೀಲ್ ಬರ್ತದೆ. ಈ ರೀತಿ 3D ಫೀಲ್ ಬರುವ ಹಾಗೆ ಮಾಡಿ. ನೆಕ್ಸ್ಟ್ ಅಲ್ಲಿರುವ ಇಂಟೆನ್ಸಿಟಿ ಸ್ವಲ್ಪ ಜಾಸ್ತಿ ಮಾಡಿ, ಶ್ಯಾಡೋವನ್ನು ಕೂಡ ಸ್ವಲ್ಪ ಜಾಸ್ತಿ ಮಾಡಿ, ಇನ್ನು ಸ್ಪೆಕ್ಯುಲರ್ ಹಾರ್ಡ್ನೆಸ್ ಕೂಡ ಸ್ವಲ್ಪ ಕಡಿಮೆ ಮಾಡಿ. ಅಲ್ಲಿ ನಮಗೆ ಗೊತ್ತಾಗ್ತದೆ 3D ಯಾವ ರೀತಿ ಇದೆ. ಅಲ್ಲಿ ನಮಗೆ ಈ ರೀತಿ ಅಲ್ಲಿರುವ ಒಂದೊಂದು ಆಪ್ಷನ್ಗಳನ್ನು ಕ್ಲಿಕ್ ಮಾಡಿದರೆ 3D ಎಫೆಕ್ಟ್ ಬರ್ತದೆ. ಇನ್ನು ಇದಕ್ಕೂ ಕೂಡ ಸ್ವಲ್ಪ ಎಂಬೋಸ್ ಕೊಡಬೇಕು. ಅಲ್ಲಿ ಎಂಬೋಸ್ ಆಪ್ಷನ್ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದರೆ ಓಕೆ, ಪರ್ಫೆಕ್ಟ್, ನಮ್ಮ 3D ರೆಡಿ. ಇನ್ನು ಸ್ವಲ್ಪ ಆಚೆ ಈಚೆ ಅಲ್ಲಿರುವಂತಹ ಆ ಲೈಟನ್ನು ಆಚೆ ಮಾಡಿ, ಇಂಟೆನ್ಸಿಟಿ ಸ್ವಲ್ಪ ಜಾಸ್ತಿ ಮಾಡಿ, ಎಷ್ಟು ಬೇಕು ಅಲ್ಲಿ ನೋಡಿ ನೀವು ಮಾಡ್ಬೋದು. ಆ್ಯಂಬಿಯನ್ ಲೈಟು ಕೂಡ ಸ್ವಲ್ಪ ಆಚೆ ಮಾಡಿ, ಇದರ ವರ್ಕ್ ಅವಶ್ಯಕತೆ ಇಲ್ಲ, ಸುಮ್ಮನೆ ಓಕೆ ಕೊಟ್ಟರೆ ಅಲ್ಲಿ ನಮ್ಮ 3D ರೆಡಿಯಾಗಿರ್ತದೆ. ಓಕೆ, ನೆಕ್ಸ್ಟ್ ನಾವು ನೋಡುವ ವರ್ಕ್ ಆದಮೇಲೆ ನೀವು ಇದನ್ನು ಎಕ್ಸ್ಪೋರ್ಟ್ ಮಾಡಬೇಕು. ಈ ರೀತಿ ಇದನ್ನೇ ಡೈರೆಕ್ಟ್ ಪಿಕ್ಚರ್ ಮಾಡಿದ ಕೆಲವೊಮ್ಮೆ ಪಿಕ್ಸೆಲ್ ಲ್ಯಾಬ್ನಲ್ಲಿ ಲ್ಯಾಗ್ ಆಗ್ತದೆ ಅಥವಾ ಗೆರೆಗೆರೆಯಾಗಿ ಫುಲ್ಲಾಗಿ ಬರೋದಿಲ್ಲ 3D ಆಗಿರೋದ್ರಿಂದ. ಅದರಿಂದ ನೀವು ಇದನ್ನು ಬ್ಯಾಕ್ಗ್ರೌಂಡಿಗೆ ಹಾಕಿದ ಪಿಕ್ಚರನ್ನು ನೀವು ಹೈಡ್ ಮಾಡಿ, ಮಾತ್ರ ಅಲ್ಲ ಇದನ್ನು ಟ್ರಾನ್ಸ್ಪರೆಂಟ್ ಬ್ಯಾಕ್ಗ್ರೌಂಡ್ ಮಾಡಿ ಅದನ್ನು ನೀವು ಎಕ್ಸ್ಪೋರ್ಟ್ ಮಾಡಬೇಕು. ಎಕ್ಸ್ಪೋರ್ಟ್ ಮಾಡಿ ನಂತರ ಪಿಕ್ಸೆಲ್ ಲ್ಯಾಬ್ ಇಂಪೋರ್ಟ್ ಮಾಡಿ. ಓಕೆ, ನೀವು ಎಕ್ಸ್ಪೋರ್ಟ್ ಮಾಡಿದ ಫೈಲನ್ನು ಇಂಪೋರ್ಟ್ ಮಾಡಿ ನೆಕ್ಸ್ಟ್ ಅದನ್ನು ಲಾಕ್ ಮಾಡಿ ಇಡಿ. ಇನ್ನು ಇದಕ್ಕೆ ಸ್ವಲ್ಪ ರಿಯಲಿಸ್ಟಿಕ್ ಫೀಲ್ ಕಾಣಲಿಕ್ಕೆ ಇದಕ್ಕೆ ನಾವು ಸ್ವಲ್ಪ ಎಫೆಕ್ಟ್ಗಳನ್ನು ಆ್ಯಡ್ ಮಾಡಬೇಕು.
ಫಸ್ಟಿಗೆ ಇದಕ್ಕೆ ನಾವು ರಿಯಲಾಗಿ ಕಾಣಲಿಕ್ಕೆ ಸ್ವಲ್ಪ ಶ್ಯಾಡೋಗಳನ್ನು ಆ್ಯಡ್ ಮಾಡಬೇಕು. ಅದಕ್ಕೆ ನಾವು ಡ್ರಾ ಆಪ್ಷನನ್ನು ಕ್ಲಿಕ್ ಮಾಡಿ ಅಲ್ಲಿರುವಂಥ ಕಲರ್ ಆಪ್ಷನನ್ನು ಕ್ಲಿಕ್ ಮಾಡಿ ಈ ರೀತಿ ಕೆಳಗಿನ ಕಲರನ್ನು ಸ್ವಲ್ಪ ಕೆಳಗೆ ಮಾಡಿ ಕಲರನ್ನು ಸ್ವಲ್ಪ ಲೈಟ್ ಮಾಡಿ ಇನ್ನು ಕೆಳಗೆ ಬನ್ನಿ. ಅಲ್ಲಿ ಬ್ಲರ್ ರೇಡಿಯಸ್ ಸ್ವಲ್ಪ ಜಾಸ್ತಿ ಮಾಡಿ. ನೆಕ್ಸ್ಟ್ ಅಲ್ಲಿ ಸ್ವಲ್ಪ ಬಿ ಎ ಕೆಳಗೆ ಒಂದೊಂದು ಅಕ್ಷರದ ಕೆಳಗೆ ಈ ರೀತಿ ಡ್ರಾ ಮಾಡ್ತಾ ಹೋಗಿ, ಯಾಕಂದರೆ ಅದು ಸ್ವಲ್ಪ ರಿಯಲಾಗಿ ಕಾಣಲಿಕ್ಕೆ ಅಲ್ಲಿ ಶ್ಯಾಡೋ ಬೇಕು. ಅದಕ್ಕೆ ನಾವು ಈ ರೀತಿ ಎಲ್ಲ ಫಾಂಟ್ಗಳ ಮೇಲೆ ಫಾಂಟ್ಗಳ ಅಡಿಯಲ್ಲಿ ಈ ರೀತಿ ಡ್ರಾ ಮಾಡ್ತಾ ಹೋಗಿ ಫ್ರೆಂಡ್ಸ್. ಓಕೆ, ಪರ್ಫೆಕ್ಟ್, ಈ ರೀತಿ ಮಾಡಿದೆ. ಓಕೆ, ಇದಕ್ಕೆ ಸ್ವಲ್ಪ ರಿಯಲಿಸ್ಟಿಕ್ ಕಾಣಲಿಕ್ಕೆ ಈ ರೀತಿ ಶೋರ್ ಅಂತ ಪಿ ಎನ್ ಜಿ ಅಂತ ಟೈಪ್ ಮಾಡಿದ್ರೆ ಸಿಗ್ತದೆ ಗೂಗಲಲ್ಲಿ. ಈ ರೀತಿ ಎಫೆಕ್ಟನ್ನು ಹೊಯ್ಗೆಯ ಪೀಸಸ್, ಅದನ್ನು ನಾವು ಸ್ವಲ್ಪ ಈ ರೀತಿ ಅದನ್ನು ಬೇಕಾದ ಹಾಗೆ ಅಡ್ಜಸ್ಟ್ ಮಾಡಿ ನಾವಲ್ಲಿಗೆ ಆ್ಯಡ್ ಮಾಡಬೇಕು. ಈ ರೀತಿ ಒಂದೊಂದು ಫಾಂಟ್ನ ಕೆಳಗೆ ಆ ಹೊಯ್ಗೆಯ ಪೀಸನ್ನು ನಾವು ಈ ರೀತಿ ಆ್ಯಡ್ ಮಾಡ್ತಾ ಹೋಗಬೇಕು. ಆಗ ಆ ಫಾಂಟ್ ಹೊಯ್ಗೆಯ ಮೇಲೆ ಹೇಗೆ ಬಿದ್ದಾಗೆ ಒಂದು ರಿಯಲ್ ಫೀಲ್ ನಿಮಗೆ ಗೊತ್ತಾಗ್ತದೆ. ಈ ರೀತಿ ಎಲ್ಲ ಫಾಂಟ್ಗಳ ಮೇಲೆ ಆ್ಯಡ್ ಮಾಡ್ತಾ ಹೋಗಿ ಹಾಗೆ. ಓಕೆ, ಪರ್ಫೆಕ್ಟ್. ಇನ್ನು ಸ್ವಲ್ಪ ಗ್ರಾಸನ್ನು ನಾವು ಆ್ಯಡ್ ಮಾಡಬೇಕು. ಗೂಗಲಲ್ಲಿ ಸರ್ಚ್ ಮಾಡಿ ಸಿಗ್ತದೆ ಗ್ರಾಸ್ ಪಿ ಎನ್ ಜಿ ಅಂತ ಸರ್ಚ್ ಮಾಡಿದರೆ ಯಾವುದಾದ್ರು ಒಂದು ಎರಡು ಮೂರು ಫಾಂಟ್ಗೆ, ಎಲ್ಲ ಫಾಂಟ್ಗಳಲ್ಲಿ ಬೇಡ, ಸ್ವಲ್ಪ ಒಂದು ಎರಡು ಮೂರು ಫಾಂಟ್ಗಳಲ್ಲಿ ಸ್ವಲ್ಪ ಸೈಜ್ ಅನ್ನೋದು ಮಾಡಿ ಆ ಫಾಂಟ್ನ ಅಡಿಯಲ್ಲಿ ಈ ರೀತಿ ಕೆಳಗೆ ಆ್ಯಡ್ ಮಾಡಿ ಫ್ರೆಂಡ್ಸ್. ನಿಮಗೆ ಬೇಕಿರುವುದು ಮೈನ್ ಬೇಬಿ ಪಿಕ್ಚರ್, ಆ ಪಿಕ್ಚರ್ ನಾವು ಆ್ಯಡ್ ಮಾಡಬೇಕು. ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ ಪಿಕ್ಚರ್ ಆಗಿರಬೇಕು. ಯಾವ ರೀತಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದಂತ ಕಳೆದ ವೀಡಿಯೋದಲ್ಲಿ ಹೇಳಿದ್ದೆ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಈ ರೀತಿ ಆ ಬೇಬಿಯನ್ನು ಕರೆಕ್ಟಾಗಿ ಅಲ್ಲಿ ಫಿಟ್ ಮಾಡಿ ಅದಕ್ಕೆ ಸ್ವಲ್ಪ ಶ್ಯಾಡೋವನ್ನು ಕೊಡಬೇಕು. ಈ ರೀತಿ ಕೆಳಗೆ ಬಂದು ಅಲ್ಲಿ ಶ್ಯಾಡೋ ಆಪ್ಷನ್ ಇದೆ, ಶ್ಯಾಡೋ ಕಲರ್ ಸ್ವಲ್ಪ ಲೈಟ್ ಮಾಡಬೇಕು. ಪ್ಲಸ್ ಮಾಡಿ ಇದನ್ನು ಸ್ವಲ್ಪ ಡಿಸ್ಕ್ರೀಸ್ ಮಾಡಿ ಕಲರನ್ನು ಸ್ವಲ್ಪ ಲೈಟ್ ಮಾಡಿ ಓಕೆ ಕೊಟ್ಟು ಶ್ಯಾಡೋ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಇನ್ನು ನಾವು ಇನ್ನೂ ಸ್ವಲ್ಪ ಗಾರ್ಡನನ್ನು ಆ್ಯಡ್ ಮಾಡ್ಬೋದು. ಈ ರೀತಿ ಒಂದು ಪಿಕ್ಚರನ್ನು ಎರಡು ಫಾಂಟ್ಗಳ ಸೈಡಲ್ಲೂ ಕೂಡ ಆ್ಯಡ್ ಮಾಡಿದರೆ ಪಿಕ್ಚರ್ ರಿಯಲಿಸ್ಟಿಕ್ ಆಗಿ ಬ್ಯೂಟಿಫುಲ್ ಆಗಿ ಕಾಣ್ತದೆ. ಇದು ಇವತ್ತಿನ ವೀಡಿಯೋ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗಿಯೂ ಹೇಳಬೇಕು ಫ್ರೆಂಡ್ಸ್. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಓಕೆ, ಅದೇ ರೀತಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಕೂಡ ಫಾಲೋ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.